ಚುನಾವಣೆ ಹೊತ್ತಲ್ಲೇ ಬೆಳಗಾವಿಯಲ್ಲಿ ಜೋರಾಗಿದೆ ಅನ್ನದಾತರ ಆಕ್ರೋಶ. ಬರ ಪರಿಹಾರ ಸಾಲ ಮನ್ನಾ ಮಾಡುವಂತೆ ರೈತರ ಹೋರಾಟ ಮುಂದುವರೆದಿದೆ. ರೈತರು ಈಗ ಬೆಳಗಾವಿಯಲ್ಲಿ ಚನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆಗಿಳಿದಿದ್ದಾರೆ. ಬರ ಪರಿಹಾರ ಸಿಕ್ಕಿಲ್ಲ, ಇನ್ನು ರೈತರು ಮಾಡಿದಂತಹ ಸಾಲ ಮನ್ನಾ ಆಗಿಲ್ಲ, ಇದೆಲ್ಲವನ್ನ ಕೂಡ ಆಗ್ರಹಿಸಿ ಚನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನಾ ವೇಳೆ ಏಕಾಏಕಿ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಈ ವೇಳೆ ಒಂದಷ್ಟು ತಳ್ಳಾಟ ನೂಕಾಟ ಕೂಡ ಆಗಿದೆ. ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿಯ ಗೇಟ್ ಬಂದ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ರಸ್ತೆ ತಡೆಗೂ ಕೂಡ ಮುಂದಾಗಿದ್ದಾರೆ. ಡಿಸಿ ಕಚೇರಿ ಮುಂಭಾಗದ ಮುಖ್ಯ ರಸ್ತೆಯನ್ನ ತಡೆದು ಧರಣಿ ಕುಳಿತಿದ್ರು ರೈತರು. ಈ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಪರಿಹಾರ ನೀಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಚುನಾವಣೆಗೆ ಹೆಚ್ಚಿನ ನಾನು ಆರಿಸಿ ಬರಬೇಕು ಅಂತ ಹಳ್ಳಿ ಹಳ್ಳಿ ಓಡಾಡ್ತಾ ಇದ್ದಾರೆ. ನೀರಿಲ್ಲ, ದನಕರುಗಳು ಇನ್ನವಲ್ಲ, ನಮ್ಮ ಗುರುಗಳಿಗೆ ಶೌಚಾಲಯ. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಏಕಾಏಕಿಯಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗೋದಕ್ಕೆ ಅಂತ ರೈತ ಸಂಘಟನೆಯ ಪ್ರತಿಭಟನಾಕಾರರು ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಗೇಟ್ ಅನ್ನ ಪೊಲೀಸರು ಬಂದ್ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಆಕ್ರೋಶಗೊಂಡಂತಹ ರೈತರು ಹಾಗೂ ಪೊಲೀಸರ ನಡುವೆ ಅಲ್ಲಿ ತಳ್ಳಾಟ ಹಾಗೂ ನೂಕಾಟ ನಡೆದಿದೆ. ನಮ್ಮನ್ನ ಒಳಗಡೆ ಬಿಡಿ, ನಾವು ಜಿಲ್ಲಾಧಿಕಾರಿಯವರ ಜೊತೆ ಮಾತನಾಡಬೇಕು ಅಂತ ಹೊರಟಿದ್ದಾರೆ. ಆ ರೀತಿ ಪ್ರತಿಭಟನೆಯನ್ನ ಮತ್ತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದಷ್ಟು ತಮ್ಮ ಸಾಲ ಮನ್ನಾ ಮಾಡುವಂಥದ್ದು ಇನ್ನೂ ಕೂಡ ಆಗಿಲ್ಲ ಸರ್ಕಾರದಿಂದ. ಅದೇ ರೀತಿಯಾಗಿ ಬರ ಪರಿಹಾರ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಠಾರಗಸ್ತಿ. ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ.
ಶ್ರೀಧರ್ ಕೋಟಾರಗಸ್ತಿ ಈಗಾಗಲೇ ರಾಜ್ಯದಾದ್ಯಂತ ಕೂಡ ಬರದ ಛಾಯೆ ಮೂಡ್ತಾ ಇದೆ. ಇತ್ತ ಬೆಳಗಾವಿಯ ಚನ್ನಮಾರುತದಲ್ಲೂ ಕೂಡ ಒಂದಷ್ಟು ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅವರ ಆಗ್ರಹಗಳು ಕೂಡ ಕೇಳ್ಬರ್ತೀವಿ. ಒಂದಷ್ಟು ಪೊಲೀಸರು ಮತ್ತೆ ರೈತರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಈಗ ಹೇಗಿದೆ ಅಂತ ಪರಿಸ್ಥಿತಿ? ಸೌಖ್ಯ ಬರದಿಂದ ಕಂಗಟ್ಟಂತ ರೈತರಿಗೆ ರಾಜ್ಯ ಸರ್ಕಾರದ ನೆರವನ್ನು ಒತ್ತಾಯಿಸಿ ಇವತ್ತು ಬೆಳಗಾವಿ ಚನ್ನಮೃತದಲ್ಲಿ ಪ್ರತಿಭಟನೆ ನಡೆಸಿದ್ದು. ಪ್ರಮುಖವಾಗಿ ರೈತರ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ರೈತರಿಗೆ ನೀರಿನ ಸಮಸ್ಯೆ ನೀಗಿಸಬೇಕು, ಅದರ ಜೊತೆಗೆ ಜಾನುವಾರುಗಳಿಗೆ ಮೇವನ್ನು ಒದಗಿಸಬೇಕು ಸೇರಿದಂತೆ ಏನು ಕಾಲುವೆಗಳದೋ ಕಾಲುವೆ ಮೂಲಕ ಏನು ನೀರನ್ನು ಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಪ್ರಮುಖವಾಗಿ ಒಂದು ರೈತರು ಒಂದು ಒತ್ತಾಯಿಸಿದ ಪ್ರತಿಭಟನೆ ಆರಂಭಿಸಿದರು. ಆದರೆ ಯಾವಾಗ ರೈತರ ಪ್ರತಿಭಟನೆಗೆ ಒಂದು ಬೆಂಬಲ ಸಿಗಲಿಲ್ಲವೋ ಆಗ ರೈತರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಪ್ರವೇಶ ದ್ವಾರವನ್ನು ಗೇಟ್ ಅನ್ನು ಹಾಕಲಾಗುತ್ತೆ. ಆಗ ರೈತರು ಮತ್ತು ಪೊಲೀಸರ ಮಧ್ಯೆ ಒಂದು ವಾಗ್ವಾದ ಆಗುತ್ತೆ, ನೂಕು ನುಗ್ಗಾಗುತ್ತೆ. ಜೊತೆಗೆ ರೈತ ಮುಖಂಡರನ್ನ ಪೊಲೀಸರು ದರದರನ್ನು ಎಳೆದು ಹೊರಹಾಕುವಂತ ಕೆಲಸವಾಗುತ್ತೆ. ಆಗ ರೈತರು ರಸ್ತೆಯನ್ನು ಬಂದ್ ಮಾಡಿ ಗೇಟ್ ಅನ್ನು ಜಿಗಿದು ಏನಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಕ್ಯಾಂಪಸ್ ನಲ್ಲಿ ಬಂದಿರತಕ್ಕಂಥ ನಿಂತೋಸನ್ನು ಎಲ್ಲ ರೈತ ಮುಖಂಡರಿಗೆ ಜಿಲ್ಲಾಧಿಕಾರಿ ಕಚೇರಿ ಕ್ಯಾಂಪಸ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನು ಈಡೇರುವವರಿಗೆ ಕೇವಲ ಇದು ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ, ಸಮಗ್ರ ಕರ್ನಾಟಕದ ರೈತರ ಸಂಕಷ್ಟದಲ್ಲಿರತಕ್ಕಂಥ ರೈತರ ಸಮಸ್ಯೆ ಸ್ಪಂದಿಸಬೇಕಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಒಂದು ರೈತ ಹೋರಾಟಗಾರರು ಮತ್ತು ಶ್ರೀಗಳಿದ್ದಾರೆ, ಅವ್ರು ಮಾತಾಡ್ಸೋಣ. ಗುರುಗಳು ಇವತ್ತಿನ ಏನು ಹೋರಾಟದೇನು ಉದ್ದೇಶಿತ್ತು, ಯಾಕೆ ರೀತಿ ಗಲಾಟೆ ಇದೆ? ಸರ್, ಈಗ ಬರಗಾಲ ಘೋಷಣೆ ಮಾಡಿದೆ ಸರ್ಕಾರ. ನಾವು ಏನು ಬೇಡಿಕೆ ಇಟ್ಟುಕೊಂಡಿದ್ದೀವಿ ಅಂತಂದರೆ ಸಂಪೂರ್ಣ ರೈತನ ಸಾಲ ಮನ್ನಾ ಆಗಬೇಕು, ಮತ್ತು ಹಳ್ಳಿಗಳ ಭಾಗದಲ್ಲಿ ಫೈನಾನ್ಸ್ ಆಗ್ಬೋದು, ಖಾಸಗಿ ಬ್ಯಾಂಕ್ ಆಗ್ಬೋದು, ನ್ಯಾಷನಲ್ ಬ್ಯಾಂಕ್ ಆಗ್ಬೋದು, ರೈತರ ಸಾಲವನ್ನು ವಸೂಲಿ ಮಾಡುವ ಮಟ್ಟದೊಳಗೆ ಯಾವ ರೀತಿಯಾಗಿ ಒಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರಂತಂದರೆ ಜಮೀನನ್ನು ಖಾಸಗಿ ವಾಹನಗಳನ್ನು ಏನಿರುತ್ತೆ ಎಲ್ಲವನ್ನು ಜಪ್ತಿ ಮಾಡ್ತೀವಿ ಅಂತಕ್ಕಂಥ ಒಂದು ನೇರ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ರೈತರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ, ಮತ್ತು ಕರೆಂಟು 4 ಗಂಟೆ 2 ಗಂಟೆ ಮಾತ್ರ ಕೊಡ್ತಾ ಇದ್ದಾರೆ. ರಾತ್ರಿ ಕರೆಂಟ್ ಸಂಪೂರ್ಣವಾಗಿ ಕೊಡ್ತಾ ಇಲ್ಲ ಹಳ್ಳಿಗಳಲ್ಲಿ, ತೋಟದ ಮನೆಗಳಲ್ಲಿ. ಇದೊಂದು ಕೈವಿಕ ಸಮಸ್ಯೆ. ಇದರೊಟ್ಟಿಗೆ ಏನಾಯ್ತಂದ್ರೆ ನೀರಾವರಿ ಸಮಸ್ಯೆ ಆಗ್ತಾಯಿದೆ ಆ ಭಾಗದೊಳಗೆ. ಅದು ಇನ್ನೊಂದು ಏನು ಅಂತಂದರೆ ಉತ್ತರ ಕರ್ನಾಟಕದ ಎಲ್ಲ ಫ್ಯಾಕ್ಟ್ರಿಗಳು ಬಾಕಿ ಬಿಲ್ ಕೊಟ್ಟರೆ ಬರಗಾಲದೊಳಗೆ ರೈತರ ಅನುಕೂಲ ಆಗ್ತದೆ. ಆಮೇಲೆ ಸರ್ಕಾರ ಗೋಶಾಲೆಗಳನ್ನು ತೆಗೆದಿದೆ, ನೀರಾವರಿ ಸಮಸ್ಯೆ ಇದೆ, ಗೋಶಾಲೆಗಳಿಗೆ ಮೇವು ಪೂರೈಕೆ ಆಗ್ತಾಯಿಲ್ಲ, ನೀರಾವರಿ ಸಮಸ್ಯೆ ಆಗ್ತದೆ. ಅದೆಲ್ಲ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಡಿ ಸಿ ಅವ್ರಿಗೆ ಮನವಿ ಕೊಡಬೇಕು ಸರ್ಕಾರಕ್ಕಂತೇಳಿ ನಾವು ಬಂದಿದ್ದೀವಿ. ಈಗ ಪ್ರಮುಖವಾಗಿ ನಿಮ್ಮ ರೈತರು ಎಷ್ಟೋ ಹೋರಾಟ ನಡೆಸಿದ್ರೆ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಕೊಡ್ತಾ ಇಲ್ಲ, ಇವತ್ತೇನು ಒತ್ತಾಯ ಮಾಡ್ತಾಯಿದ್ರೆ? ಎಲ್ಲರೂ ಕೂಡ ಚುನಾವಣೆ ಕಾವಲಲ್ಲಿ ಬ್ಯುಸಿ ಇದ್ದಾರೆ. ಸರ್, ಈಗ ಚುನಾವಣೆ ಘೋಷಣೆ ಆಗಿದೆ, ಚುನಾವಣೆಯಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಮುಖಾಂತರ, ಮುಖ್ಯ ಕಾರ್ಯದರ್ಶಿಯವರ ಮುಖಾಂತರ ನಾವು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಂತ ಬಂದಿದ್ದೀವಿ. ಸಾಲ ಮನ್ನಾ ನೇರವಾಗಿ ಸದ್ಯ ಆಗೋದಿಲ್ಲ, ಆದರೆ ಯಾವ ಬ್ಯಾಂಕ್ಗಳು ರೈತರಿಗೆ ಸಾಲ ಮನ್ನಾ ಏನು ವಸೂಲಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅದನ್ನು ತಡೆಗಟ್ಟಬೇಕು. ಇವತ್ತು ಕಾನೂನು ಪಾಸ್ ಮಾಡಬೇಕಂತೇಳಿ ಡಿ ಸಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಎರಡನೇ KV ಕರೆಂಟ್, ಎರಡನೇದು ಅಂದರೆ ಮೂರನೇದು ನೀರಾವರಿ ಸಮಸ್ಯೆ. ಕೃಷ್ಣಾ ನದಿಗೆ 4 TMC ನೀರು ಬಿಡ್ತೀವಿ ಅಂತ ಹೇಳಿದರು, ಅದು ಇನ್ನೂ ಘೋಷಣೆ ಆಗಿಲ್ಲ. ಆಮೇಲೆ ಈ ಘಟಪರ್ವ ಎಡದಂಡೆಗೆ ನೀರು ಘೋಷಣೆ, ಅದು ಘೋಷಣೆ ಆಗಿಲ್ಲ. ಸೊ ಈ ನೀರಿನಿಂದ ಏನು ಸಮಸ್ಯೆ ಆಗ್ತಾ ಇದೆ ರೈತರಿಗೆ? ಸದ್ಯ ತಕ್ಷಣಕ್ಕೆ ದನಕರುಗಳಿಗೆ ನೀರಿಲ್ಲ ಸರ್, ಹಳ್ಳಿಗಳೊಳಗೆ ದನಕರುಗಳಿಗೆ ಮೇವಿಲ್ಲ. ಇನ್ನು ಕೆಲವೇ ದಿನಗಳು ಹೋದರೆ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಕುಡಿಲಿಕ್ಕೆ ನೀರು ಸಮಸ್ಯೆ, ಬೋರ್ವೆಲ್ ಅಂತೂ ಬತ್ತಿ ಹೋಗ್ತಾ ಇದ್ದಾವೆ, ಬಾವಿಗಳು ಬತ್ತಿ ಹೋಗ್ತಾ ಇದ್ದಾವೆ. ಇದರಿಂದ ಜನರಿಗೆ ಸಂಪೂರ್ಣ ಸಮಸ್ಯೆ ಆಗ್ತಾ ಇದೆ, ಬೆಳಗಾವಿ ಜಿಲ್ಲೆ ಸಂಪೂರ್ಣ ಭಾಗ. ಸೌಖ್ಯ, ಇದು ಏನಂದ್ರೆ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ಗಮನ ಸೆಳೆಯುವಂಥ ಪ್ರಯತ್ನವನ್ನು ರೈತರು ತಮ್ಮ ಹೋರಾಟದ ಮೂಲಕ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಜಲಾಶಯಗಳು ಬತ್ತಿ ಹೋಗ್ತಾ ಇದ್ದಾವೆ, ಜೊತೆಗೆ ನದಿಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ, ಏನು ಅಂತರ್ಜಲ ಮಟ್ಟಕ್ಕೆ ಕೂಡ ಕುಸಿತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಘೋಷಾಲೆ ತೆರೆದ್ರೆ ಅದೇ ಘೋಷಾಲೆಗಳಿಗೆ ಏನು ಪೂರೈಸೋದಕ್ಕೆ ಮೇವುಗಳಿಲ್ಲ, ಈ ಎಲ್ಲ ಸಮಸ್ಯೆಗಳು. ಜೊತೆಗೆ ಮೇಲಾಗಿ ಸಾಲಗಾರರ ಕಾಟ, ಬ್ಯಾಂಕ್ಗಳಿಂದ ಏನು ಸಾಲಗಾರ ರೈತರಿಗೆ ಕಾಟ ಕೊಡ್ತದೆ, ಅದಕ್ಕೂ ಕೂಡ ಸರ್ಕಾರ ಬ್ರೇಕ್ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವೆಲ್ಲ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೌಖ್ಯ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ. ಎಲ್ಲ ಕಡೆ 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 ಎಲ್ಲ ಕಡ